ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಪರಮಾತ್ಮನ ಸ್ವರೂಪರಾದಂಥ ತಮ್ಮೆಲ್ಲರಿಗೂ ಸಹಿತ ಅನೇಕ ವಂದನೆಗಳನ್ನು ಸಲ್ಲಿಸಿ ಕುಂಬಾರ ಮಾಡಿದ ಹಣತಿಯಲ್ಲಿ ಗಾಣಿಗ ತೀಡಿದ ಎಣ್ಣೆಯ ಹೊಯ್ದು ಒಕ್ಕಲಿಗ ಬಿತ್ತಿದ ಹತ್ತಿಯ ನಿಟ್ಟು ವ್ಯಾಪಾರಿ ಹುಟ್ಟಿಸಿದ ಕಡ್ಡಿಯ ಗೀರಿ ವಿಪ್ರವರ್ತಿಸಿದ ಜ್ಯೋತಿಗೆ ಜಾತಿ ಯಾವುದು ಅಂಥೇಳಿ ಬಹಳ ಸುಂದರವಾಗಿ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ನಮಗೆ. ಕುಂಬಾರಾಮ ಹಣತಿ ಮಾಡಿಕೊಟ್ಟ, ಗಾಣಿಗೆರಮ ಎಣ್ಣೆ ತಯಾರು ಮಾಡಿಕೊಟ್ಟ, ಹೊಲದಾಗ ಒಬ್ಬ ರೈತ ಹಳ್ಳಿ ತಯಾರು ಮಾಡಿಕೊಟ್ಟ, ದೇವಸ್ಥಾನದೊಳಗ ಯಾರೋ ಒಬ್ಬರು ತಯಾರು ಮಾಡಿಕೊಟ್ಟಂತಹ ಕಡ್ಡಿ ಪೆಟ್ಟಿಗೆಯನ್ನು ಗೀರಿ ದೀಪವನ್ನು ಬೆಳಗಿಸಿದರು. ಹಂಗಂದ್ರೆ ಅದು ಬೆಳಕು ಬಿತ್ತಲ್ಲ, ಇಷ್ಟೆಲ್ಲ ಮಾಡಿದ್ದೆ ಅದರ ಸಂಬಂಧ ಬೆಳಕಿನ ಸಂಬಂಧ. ಹಣತಿ ಮಾಡಿದ್ದು ಬೆಳಕಿಗಾಗಿ, ಎಣ್ಣೆ ತಂದಿದ್ದು ಬೆಳಕಿಗಾಗಿ, ಬತ್ತಿ ಮಾಡಿದ್ದು ಬೆಳಕಿಗಾಗಿ, ಕಡ್ಡಿ ಪೆಟ್ಟಿಗೆ ತಂದಿದ್ದು ಬೆಳಕಿಗಾಗಿ, ಕೊರೆದು ಹಚ್ಚಿದ್ದು ಬೆಳಕಿಗಾಗಿ. ಕುಂಬಾರ ಒಂದು ಹಣತಿ, ಗಾಣಿಗರ ಒಂದು ಎಣ್ಣೆ, ಒಕ್ಕಲಿಗರ ಒಂದು ಹಳ್ಳಿ, ಯಾವುದೋ ಒಬ್ಬ ಪುಣ್ಯಾತ್ಮದ ಕಡ್ಡಿ ಪೆಟ್ಟಿಗೆ, ಯಾರೋ ಒಬ್ಬರು ಪೂಜಾರಿಗಳು ಬ್ರಾಹ್ಮಣರು ಕೊರೆದು ಹಚ್ಚಿದ್ರಲ್ಲ, ಹಂಗಂದ್ರೆ ಅದು ಯಾವ ಜಾತಿಗೆ ಸೇರಿದ್ದು ಬೆಳಕ? ಯಾವ ಜಾತಿನೂ ಇಲ್ಲ ಅದಕ್ಕೆ. ಹಣತಿ ಇಲ್ಲಂದ್ರೆ ಇಲ್ಲ, ಎಣ್ಣೆ ಇಲ್ಲಂದ್ರೆ ಬೆಳಕಿಲ್ಲ, ಬತ್ತಿ ಇಲ್ಲಂದ್ರೆ ಬೆಳಕಿಲ್ಲ, ಕಡ್ಡಿ ಪೆಟ್ಟಿಗೆ ಇಲ್ಲಂದ್ರೆ ಬೆಳಕಿಲ್ಲ, ಕೊರೆದು ಹಚ್ಚವ್ರು ಇಲ್ಲಂದ್ರೆ ಬೆಳಕಿಲ್ಲ ಅಂದಮೇಲೆ ಎಲ್ಲವನ್ನೂ ಆಧಾರವಾಗಿ ಇಟ್ಕೊಂಡನ ಹೆಂಗೆ ಬೆಳಕು ಪ್ರಜ್ವಾಲ್ಯಮಾನವಾಗಿ ಬೆಳಕಿತು, ಹಂಗೆ ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಹುಬ್ಬಳ್ಳಿ ಒಳಗೆ ಜಾತಿ ಇಲ್ಲದ ಜ್ಯೋತಿಯಾಗಿ ಬೆಳಗಿದರು. ಅಂತಹ ಪೂಜ್ಯರನ್ನ ಕುರಿತು ನಾವು ಚಿಂತನೆಯನ್ನು ಮಾಡಬೇಕು, ಅಂಥವರ ಒಂದು ಚರಿತ್ರವನ್ನು ಕೇಳಬೇಕಪ್ಪ ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ. ಪ್ರಾರಬ್ಧೇಚಿ ಜೋಡಿ ಧನ, ಪ್ರಾರಬ್ಧೇಚಿ ಮಿಳೇ ಮಾನ, ಪ್ರಾರಬ್ಧೇಚಿ ಬರೀ ಪೋಟ ತುಕ ನಕರಿ ಭೂಪಾಟ ಅಂತ ಹೇಳಿಕ್ಯಾರ ಸಂತ ತುಕಾರಾಮರು. ಭಾಳ ಸುಂದರವಾಗಿ ಹೇಳಿದ, ಒಂದು ತುತ್ತು ಉಣ್ಣಾಕ ಅನ್ನ ಸಿಗಾಕತ್ತೈತಂದ್ರೆ ಪೂರ್ವ ಜನ್ಮದೊಳಗೆ ಮಾಡಿದಂಥ ಪುಣ್ಯ ಪ್ರಾರಬ್ಧ. ಒಂದು ದುಡ್ಡು ಇವತ್ತು ನನ್ನ ಕಿಸೆ ಒಳಗೆ ಐತಿಪ್ಪ ಅಂದ್ರೆ ಅದು ಪೂರ್ವ ಜನ್ಮದ ಪುಣ್ಯ ಪ್ರಾರಬ್ಧ. ಒಬ್ಬರು ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತಾರ, ಒಬ್ಬರು ನನ್ನ ಮಾತನ್ನು ಪ್ರೀತಿಯಿಂದ ಕೇಳ್ತಾರಪ್ಪ ಅಂದ್ರೆ ಇದು ಪ್ರಾರಬ್ಧ, ಹಿಂದೆ ಮಾಡಿದ ಪುಣ್ಯ. ಅದಕ್ಕೆ ಯಾವುದಕ್ಕೂ ನಂದು ಅನ್ನೋ ಅವಶ್ಯಕತೆನೇ ಇಲ್ಲ, ಎಲ್ಲವೂ ಸಹಿತ ಪ್ರಾರಬ್ಧಕ್ಕೆ ಅಧೀನವಾಗಿ ನಡೆದು ಹೊಂಟೈತಿ ಅಂತ ಹೇಳಕ್ಕಾರ ಸಿದ್ಧಾರೂಢರು ತಮ್ಮನ್ನು ನಂಬಿ ಬಂದಂಥ ಭಕ್ತರಿಗೆ ಉಪದೇಶವನ್ನು ಮಾಡಿದರು. ಬಂದ ಭಕ್ತರನ್ನು ನಿನ್ನ ಜಾತಿ ಯಾವುದಂತ ಕೇಳಲಿಲ್ಲ, ನಿನ್ನ ಧರ್ಮ ಯಾವುದಂತ ಕೇಳಲಿಲ್ಲ. ಹಸದು ಬಂದವರಿಗೆ ಉಣಿಸಿದ್ರು, ದುಃಖ ಪಟ್ಕೊಂಡು ಬಂದವರಿಗೆ ಸಮಾಧಾನವನ್ನು ಹೇಳಿದರು,
ಅಜ್ಞಾನಿಗಳು ಅಂಥೇಳಿ ಬಂದವರಿಗೆ ಜ್ಞಾನೋಪದೇಶವನ್ನು ಮಾಡಿದರು, ಮುಮುಕ್ಷುಗಳಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸಿ ಜಗತ್ತಿನೊಳಗನ ಜಾತಿ ಇಲ್ಲದ ಜ್ಯೋತಿಯಾಗಿ ಬೆಳಗಿದವರು ಸಿದ್ಧಾರೂಢ ಮಹಾಸ್ವಾಮಿಗಳು. ಇಂತಹ ಸಿದ್ಧಾರೂಢರನ್ನು ಪಡೆದಂಥ ನಾವು ಪುಣ್ಯಾತ್ಮರು, ಪುಣ್ಯಾತ್ಮರು. ಸಿದ್ಧಾರೂಢ ಹಬ್ಬಗಳಂತೇಕ ಎಲ್ಲರೂ ಬರ್ತಿದ್ದರು, ಸಣ್ಣವರು, ದೊಡ್ಡವರು, ಬಡವರು, ಬಲ್ಲಿದರು, ಜ್ಞಾನಿಗಳು, ಅಜ್ಞಾನಿಗಳು, ಯಾವ ಭೇದ ಭಾವನೂ ಇಲ್ಲ, ಪ್ರತಿಯೊಬ್ಬರೂ ಬರೋರು. ಹಂಗೆ ಸಿದ್ಧಾರೂಢ ಹಬ್ಬಗಳಂತೇಕ ಚಿದಂಬರಪ್ಪ ಮುರುಗೋಡ್ ಅಂತ ಹೇಳ್ಯಾರ, ಬೊಮ್ಮಾಪುರ ಓಣಿ, ಚಿತ್ರಗಾರ ಓಣಿ ಅಂತಲೂ ಕರೀತಾರ. ಅಲ್ಲಿ ನಿವಾಸಿಗಳು ಸಿದ್ಧಾರೂಢ ಹಬ್ಬಗಳ ಮೇಲೆ ಭಾಳ ಭಕ್ತಿ. ಚಿದಂಬರಪ್ಪ ಮುರುಗೋಡ ಅಷ್ಟನ್ಗುಡ್ದಾಗ ಏನು ನೆನಪು ಬಂದ್ಬಿಡ್ತದ್ರಿ? ಪೂರ್ಣಾವತಾರಿಗಳಾದಂಥ ಮುರುಗೋಡದ ಚಿದಂಬರ ಮಹಾಸ್ವಾಮಿಗಳ ನೆನಪು ಬಂದ್ಬಿಡ್ತಾರೆ. ಮೃತ್ತಿಕೆಯಾಣಿಯ ನಡೆಸಿದಗೆ ಸತ್ತ ಎತ್ತು ಬದುಕಿಸಿದವಾಗಿ ಮುತ್ತೈದೆಯತನ ವಿಧವೆಗೆ ಪಾಲಿಸಿ ಉತ್ತಮಗತಿಯನ್ನು ತೋರಿದವಾಗಿ ರಾಜಾರಾಮ ಶಿವಾರ್ಯರಿಗೆ ತೇಜೋರೂಪವ ತೋರಿದವಾಗಿ ರಾಜಿಪ ಧರ್ಮಾಚಾರವ ತಿಳಿಸು ವಿರಾಜಿಪಯಾಗವ ಗೈದವಗಿ ಅಂತ ಹೇಳ್ತಾರ. ಹೇಳಿದರು ಶಿವ ಶಿವ ಸಾಂಬ ಚಿದಂಬರಗೆ ಶಿವ ಸಾಯುಜ್ಯ ಪ್ರದಾತನಿಗೆ ಭವಭಯ ಹಿಂಗುವ ಬೋಧವನ್ನು ನುಣಿಸಿದ ಭವಾನಿಪತಿ ವಿಶ್ವಂಬರಗೆ ಅಂತ ಹೇಳ್ತಾರ. ಚಿದಂಬರ ಮಹಾಸ್ವಾಮಿಯನ್ನು ಕುರಿತು ಬಹಳ ಸುಂದರವಾಗಿ ಗುಣಗಾನ ಗೈದರು. ಅಂತಹ ಚಿದಂಬರ ಮಹಾಸ್ವಾಮಿ ಹೆಸರೇ ಇವರಿಗಿತ್ತು, ಚಿದಂಬರಪ್ಪ ಅಂತ ಹೇಳ್ತಾರ. ಮತ್ತು ಇವರು ಮನಿ ಅಡ್ಡ ಹೆಸರು ಅಂತಾರಲ್ರಿ, ಅಡ್ಡ ಹೆಸರು ಮನಿ ಹೆಸರು ಏನಪ್ಪ ಅಂದ್ರೆ ಮುರುಗೋಡ. ಸ್ವಲ್ಪ ವಿಚಾರ ಮಾಡಿದಾಗ ನನಗೆ ಗೊತ್ತಾಯ್ತು ಏನಂದ್ರೆ ಈ ಮುರುಗೋಡದವರು ಮೂಲತಃ ಚಿದಂಬರ ಮಹಾಸ್ವಾಮಿಯ ಮುರುಗೋಡದವರು ಅಂತ. ಚಿದಂಬರ ಮಹಾಸ್ವಾಮಿಗಳ ಒಂದು ಆಶ್ರಮದ ಸಮೀಪನೆ ಇವರು ಹೊಲಗೊಳ್ಳೋದು ಎಲ್ಲ ಇದ್ದು ಅಂತ ಹೇಳ್ತಾರ, ನನಗೆ ಗೊತ್ತಾಯ್ತು. ಅದಕ್ಕಾಗಿ ಆ ಚಿದಂಬರ ಮಹಾಸ್ವಾಮಿಯನ್ನು ಸಹಿತ ಸ್ಮರಿಸೋನು ಇವತ್ತು. ಈ ಚಿದಂಬರಪ್ಪ ಮುರುಗೋಡವರು ಏನಿದ್ರು, ಇವರು ಸಿದ್ಧಾರೂಢರ ಮಟ್ಟಕ್ಕೆ ಕಾಯಂ ಹೋಗೋರು. ಸಿದ್ಧಾರೂಢರ ಮೇಲೆ ವಿಶೇಷವಾದ ಪ್ರೀತಿ. ಗುರುನಾಥಾರೂಢ ಮಹಾಸ್ವಾಮಿಗಳು ಜನ್ಮವನ್ನು ತಾಳಿದಾಗ ಅಂದ್ರೆ 1909 ನಿಮಗೆ ಹೇಳಿದ್ದೇನೆ ನಾ ಏನಂತಂದ್ರೆ, ಗುರುನಾಥಾರೂಢ ಮಹಾಸ್ವಾಮಿಗಳಿಗೆ ಬಾಲವ್ಯಾಧಿ ಅಂತ ಹೇಳಿಕಾರ ಒಂದು ರೋಗ ಬಂದು ಅವರು ಸಣ್ಣ ಕೂಸಿದ್ದಾಗನ ತೀರ್ಕೊಳ್ತಾರೆ. ಸಿದ್ಧಾರೂಢರಿಗೆ ಗೊತ್ತಾಗಿ ಓಡ್ಕೊಂತ ಬರ್ತಾರೆ ಉಜ್ಜನ್ನವ್ರ ಮನೆಗೆ. ಲಕ್ಷ್ಮಮ್ಮ ಆ ಕೂಸು ತೀರ್ಕೊಂಡೈತೆ ಅಂತ ಹೇಳಿ ತಿಳ್ಕೊಂಡು ಅದರ ಮೇಲೆ ಬಿಳಿ ಅರಿವಿ ಮುಚ್ಚಿಬಿಟ್ಟಿದ್ಲು. ಆವಾಗ ಸಿದ್ಧಾರೂಢ ಮಹಾಸ್ವಾಮಿಗಳು ಇವಾಗೇನೂ ಆಗಿಲ್ಲ, ಇವ ಎಲ್ಲೂ ಹೋಗೋದಿಲ್ಲ ನಾನು ಬಿಟ್ಟು ಅಂಥೇಳಿ ಏಕಾಂತದೊಳಗಂತ ಹೇಳ್ತಾರೆ. ಒಂದು ಖೋಲಿ ಒಳಗೆ ಆ ಸಣ್ಣ ಕೂಸಿದ್ದಂತಹ ಗುರುನಾಥರೂಢರನ್ನು ಕರ್ಕೊಂಡು ಹೋಗಿ ತಮ್ಮ ತೊಡಿ ಮೇಲೆ ಇಟ್ಕೊಂಡು ಬೆಳತನಕ ಕುಂತಿದ್ರು ಅಂತ ಹೇಳ್ತಾರೆ. ತೋಷ್ಣಿಂ ಸ್ಥಿತಿ ಒಳಗೆ ಬೆಳಗ್ಗೆ ಬ್ರಾಹ್ಮೀ ಮುಹೂರ್ತದೊಳಗೆ ಹುಡುಗ ಮತ್ತೆ ಅಳೋದ ಶಬ್ದ ಕೇಳಿತು. ಎಲ್ಲರೂ ಬಾಗಲ ತೆಗೆದು ಹೋಗಿ ನೋಡ್ತಾರೆ, ಸಿದ್ಧಾರೂಢರ ಒಂದು ತೊಡಿ, ಆ ತೊಟ್ಟಲದೊಳಗನ ತೊಡಿ ತೊಟ್ಟಲದೊಳಗನ ಗುರುನಾಥರೂಢರು ನಗಕತ್ತಾರ. ಆವಾಗ ಅಲ್ಲಿದ್ದಂತಹ ಕಬೀರದಾಸರಾಗಲಿ ನಿರುಪಾದಪ್ಪನವರಾಗಲಿ ಈ ಚಿದಂಬರಪ್ಪ ಮುರುಗೋಡ್ರವರಾಗಲಿ ಭಾಳ ಸಂತೋಷಪಟ್ಟು ಕಣ್ಣೀರು ಹಾಕಿದರು.
ಸಿದ್ಧಾರೂಢ ಮಹಾಸ್ವಾಮಿಗಳು ಇಲ್ಲಿ ಬರಲಿಲ್ಲಪ್ಪ ಅಂದ್ರೆ ನಿನ್ನೆ ಈ ಹುಡುಗಂದ ನಾವು ಏನು ಮಾಡಿಬಿಡ್ತಿದ್ದು ಅಂದ್ರೆ ಅಂತ್ಯಕ್ರಿಯೆಯನ್ನು ಮಾಡಿಬಿಡ್ತಿದ್ವಿ. ನಮ್ಮಪ್ಪ ಸಿದ್ಧಾರೂಢ ಬಹಳ ದಯಾವಂತ ಅಂತ ಸಂತೋಷಪಟ್ಟರು. ಮುಂದ ನಿರ್ಪಾದ್ಯಪ್ಪನವರು ಮತ್ತು ಈ ಚಿದಂಬರಪ್ಪ ಮುರುಗೋಡ್ರವರು ಆ ಗುರುನಾಥಾರ್ಡರ ಒಂದು ಕುಂಡಲಿಯನ್ನು ತೋರಿಸ್ಕೊಂಡು ಬರೋಣ ಅಂತ ಹೇಳ್ತಾರೆ. ಅವರ ಜನ್ಮ ತಾರೀಖ ಕುಂಡಲಿ ತಗೊಂಡ ಧಾರವಾಡದ ಒಬ್ಬ ಖ್ಯಾತ ಜ್ಯೋತಿಷಿ ಕಡೆ ಬಂದ್ರಂತ. ಅವರು ಅದನ್ನು ನೋಡಿ ಕಣ್ಣೀರು ಹೊಂಟು ಅಂತವರಿಗೆ ಯಾಕಂತ ಕೇಳಿದರು. ಈ ಒಂದು ಕುಂಡಲಿಯನ್ನು ನೋಡಿದರೆ ಇದರೊಳಗೆ ವಿಶೇಷವಾದಂಥದ್ದು ಏನೂ ಇಲ್ಲ, ಆದರೆ ಈ ಕುಂಡಲಿ ನೋಡಿದರೆ ಒಂದು ವಿಚಿತ್ರತೆ, ಒಂದು ಪವಾಡ ಐತಿ ಇದರೊಳಗೆ ಏನಂತಂದ್ರೆ, ಏನು ಕಲೀಲಿದ್ರು, ಏನು ಬೋಧನೆ ಮಾಡದಿದ್ರು, ಏನು ಕೇಳದಿದ್ರು ಸಹಿತ ಜಗತ್ತಿನಿಂದ ಪೂಜೆಗೊಳ್ಳತೈತಿ ಈ ಹುಡುಗ ಅಂತ ಹೇಳಿದರು. ಆ ಕುಂಡಲಿಯನ್ನು ನೋಡಿಕರು, ಅದನ್ನು ಸಂತೋಷಪಟ್ಟರು ಈ ಚಿದಂಬರಪ್ಪ ಮುರುಗೋಡವರು ಕೇಳಿ. ಆವಾಗ ಚಿದಂಬರಪ್ಪ ಮುರುಗೋಡವರು ಏನು ಮಾಡ್ತಿದ್ರಂತಂದ್ರೆ, ದಿನ್ನ ಸಿದ್ಧಾರೂಢ ಮಠದಾಗ ವಸ್ತೀರಿ ಅವ್ರದ್ದು, ಹಂಗೆ ಹೋಗ್ತಿರ್ಕಿಲ್ಲಂತ ಹೋಗುವಾಗ ಮನೆಯಾಗ ಬುತ್ತಿ ಕಟ್ಕೊಂಡಿಕ್ಕಾರ ಮಟ್ಟಕ್ಕೆ ಹೊಕ್ಕಿದ್ರಂತೆ. ತಮ್ಮ ಬುತ್ತಿ ಅಲ್ಲಿದ್ದಂಥ ಭಕ್ತರಿಗೆ ಸಿದ್ಧಾರೂಢರಿಗೆ ಕೊಡೋದು, ಸಿದ್ಧಾರೂಢರ ಜೋಳಿಗೆ ಒಳಗೆ ಬಂದಂಥ ಪ್ರಸಾದವನ್ನು ತಾವು ಉಣ್ಣೋದು, ಅವತ್ತಲ್ಲೇ ವಸ್ತಿ ಮಾಡೋದು, ಬೆಳಿಗ್ಗೆದ್ದ ಮನೆಗೆ ಬಂದ ಸ್ನಾನ ಶೌಚಾದಿಗಳನ್ನು ಮುಗಿಸ್ಕೊಂಡು ಮತ್ತೆ ಊಟ ಕಟ್ಕೊಂಡಿದ್ದಾರೆ, ಮತ್ತೆ ಸಿದ್ಧಾರೂಢ ಮಠಕ್ಕೆ ಬರೋ ದಿನ. ಇಷ್ಟೊಂದು ಭಕ್ತಿ ಇದ್ದರು. ಈ ಒಂದು ಫೋಟೋದೊಳಗೆ ಅವ್ರದ್ದು ನಾನು ಹಾಕಿದ್ದೇನೆ ನೋಡ್ರಿ ಫೋಟೋ, ಅವರ ಚಿದಂಬರಪ್ಪ ಮುರುಗೋಡ್ರವರು ಬೊಮ್ಮಾಪುರ ಓಣಿ ಚಿತ್ರಗಾರ ಓಣಿ ಅಂತಲೂ ಕರೀತಾರೆ. ಅಲ್ಲಿಯ ನಿವಾಸಿಗಳು ಪರಮ ಪೂಜ್ಯರವರು, ಸಿದ್ಧಾರೂಢರ ಪ್ರೀತಿಗೆ ಪಾತ್ರರಾದಂಥ ಮಹನೀಯರು. ಗುರುನಾಥಾರೂಢರು ಸಿದ್ಧಾರೂಢರ ಹೆಗ್ಗಲ ಮೇಲೆ ಹತ್ತಿಕೊಂಡಿರ್ತಿದ್ರು, ಅವ್ರ ಮೈ ಚೂರ್ತಿದ್ರು, ಕೂದಲ ಜಗ್ತಿದ್ರು, ಮೀಸಿ ಜಗತಿದ್ರು, ತೊಡಿ ಮೇಲೆ ಜಿಗದಾಡ್ತಿದ್ರು, ಸುಮ್ಮನೆ ಇರ್ತಿದ್ರು ಸಿದ್ಧಾರೂಢರು. ಆವಾಗ ಯಪ್ಪ ಹಿಂಗ್ಯಾಕೆ ಸುಮ್ಮನೆ ಕುಂಡಿರ್ತೀರಿ ನೀವು ಅಂತ ಹೇಳಿಕಾರೆ ಪೀತಾಂಬರಪ್ಪನವ್ರು ಕೇಳ್ತಿದ್ರಂತ ಈ ಚಿದಂಬರಪ್ಪನವರು. ಆವಾಗ ಸಿದ್ಧಾರೂಢರು ಅಂತಿದ್ರಂತ, ಎಲ್ಲಪ್ಪ ಹಿಂದಿನ ಜನ್ಮದೊಳಗೆ ನಾವು ಏನು ಮಾಡಿದ್ದೆನಲ್ಲ ಅದನ್ನು ಈ ಜನ್ಮದೊಳಗೆ ಅವ ನನಗೆ ಮಾಡಕತ್ತಾನು ಅಂತ ಹೇಳ್ತಿದ್ರಂತವ್ರು. ಆವಾಗ ತಿಳಿಲಿಲ್ಲ ಅವರಿಗೆ, ಯಪ್ಪ ಏನದನ್ನು ಒಂದ್ಸಲ ತಿಳಿಸಿ ಹೇಳ್ರಿ ಅಂತ ಹೇಳಿದ್ರಂತ. ಆವಾಗ ಹೊರಗಿದ್ದಂಥ ಒಬ್ಬ ಸಣ್ಣ ಹುಡುಗನ ಕರ್ಕೊಂಡು ಬಾಪ ಅಂದ್ರಂತ, ಮನ್ನಾಗ ಆಟ ಆಡುವಂಥ ಹುಡುಗನ್ನ ಕರ್ಕೊಂಡು ಬಂದವರು ಈ ಚಿದಂಬರಪ್ಪ ಮುರುಗೋಡವ್ರ. ಆ ಸಣ್ಣ ಹುಡುಗನ ಕೈಯಾಗ ಬಾಳೆಯನ್ನು ಕೊಟ್ಟಾಗ ಗುರುನಾಥರುಡ್ರ ಚರಿತ್ರವನ್ನು ಹೇಳಿತ್ತಂತ ಹೇಳಿಕಾರ ಸಿದ್ಧಾರೂಢರ ಕಥಾಮೃತದೊಳಗೆ ಬರುವಂತಹ ವಿಷಯ. ಇಂತಹ ಶ್ರೇಷ್ಠರು ಈ ಚಿದಂಬರಪ್ಪ ಮುರುಗೋಡ್ರವರು. ಇವರು ಬಹಳ ಚಂದ ಪೀತಾಂಬರವನ್ನು ಹಾಕೋತಿದ್ರಂತ. ಅವರು ಹಾಕೊಳ್ಳುವಂತಹ ಪೀತಾಂಬರವನ್ನು ನೋಡಿ ಸಿದ್ಧಾರೂಢರು ಕುಲುಕುಲು ನಗುತ್ತಿದ್ರಂತ. ಚಿದಂಬರಪ್ಪ ನೀ ಹಾಕೊಳ್ಳುವಂತಹ ಪೀತಾಂಬರವನ್ನು ನೋಡಿ ನನಗೆ ಭಾಳ ಸಂತೋಷ ಆಗ್ತೈತಿಪ್ಪ, ಅದಕ್ಕೆ ಇವತ್ತಿಂದ ನಾನು ನಿನಗೆ ಬ್ಯಾರೆ ಹೆಸರಲ್ಲಿ ಕರೆಯಾಮದನಿ ಅಂತಂದ್ರಂತ ಸಿದ್ಧಾರೂಢರು. ಚಿದಂಬರಪ್ಪ ಮುರುಗೋಡ್ರವ್ರ ಕೈ ಮುಕ್ಕೊಂಡ ಸಿದ್ಧಾರೂಢರ ಮುಂದೆ ನಿಂತ, ಯಪ್ಪ ಏನು ಕೇಳಬೇಕಂತ ಮಾಡಿದಿರಿ, ನನ್ನ ಹೆಸರು ಏನು ಇಡಬೇಕಂತ ಮಾಡಿದಿರಿ ಅಂತಂದರು. ನೀನು ಚಿದಂಬರಪ್ಪ ಅಲ್ಲ, ಪೀತಾಂಬರಪ್ಪ ಅಂತಂದ್ರಂತ ನೋಡ್ರಿ. ಆನಂದ ಭಾಷ್ಪಗಳು ಹೊಂಟುವು ಚಿದಂಬರಪ್ಪ ಮುರುಗೋಡ್ರವರಿಗೆ. ನಾನೇ ಧನ್ಯ, ಜಗತ್ತನ್ನು ಉದ್ಧಾರ ಮಾಡಕ್ಕೆ ಬಂದಂಥ ಪರಮಾತ್ಮ ಸದ್ಗುರು ಸಿದ್ಧಾರೂಢಜ್ಜ ಇವತ್ತು ನನಗೆ ಮರುನಾಮಕರಣವನ್ನು ಮಾಡಿದ, ನನ್ನ ಜನ್ಮ ಸಾರ್ಥಕ ಆತಂತ ಹೇಳಿಕಾರೆ ಸಂತೋಷಪಟ್ಟಂಥವರು ಈ ಚಿದಂಬರಪ್ಪ ಮುರುಗೋಡ್ರವರು. ಅವ್ರ ಹೆಸರಿನ ಮುಂದೆ ಪೀತಾಂಬರಪ್ಪ ಪೀತಾಂಬರಪ್ಪ ಅಂತ ಹೇಳಿಕಾರೆ ಅವ್ರ ಹೆಸರು ಪ್ರಸಿದ್ಧ ಆತು, ಸಿದ್ಧಾರೂಢರ ಗ್ರಂಥದೊಳಗೆ ಉಳಿತು ಅಂದಮೇಲೆ ಎಷ್ಟು ಪುಣ್ಯ ಮಾಡಿರ್ಬೋದು ಈ ಪೀತಾಂಬರಪ್ಪ ಮುರುಗೋಡ್ರವರಂತ.
ಸ್ವಲ್ಪ ತಮ್ಮ ಸಮಾಜದ ಮೇಲೆ ಬಹಳ ಅಭಿಮಾನ ಈ ಪೀತಾಂಬರಪ್ಪನವರಿಗೆ ತಮ್ಮ ವಂಶಸ್ಥರು ತಮ್ಮ ಕುಲದವರು ತಮ್ಮ ಸಮಾಜದ ಮೇಲೆ ಬಹಳ ಪ್ರೀತಿ ಸಿದ್ಧಾರೂಢರಂತೆ ಕೈ ಮುಗಿದು ಒಂದು ದಿವಸ ಹೇಳಿದ್ರಂತಯ್ಯಪ್ಪ ಮತ್ತು ನನಗೆ ನಮ್ಮ ಸಮಾಜವನ್ನು ಕೂಡಿಸಿಕೊಂಡ ಒಂದು ಸುಂದರವಾದಂಥ ಈಶ್ವರ ದೇವಸ್ಥಾನವನ್ನು ಮಾಡಿ ಅಲ್ಲಿ ಈಶ್ವರನ ಸ್ಥಾಪನೆಯನ್ನು ನಿಮ್ಮ ಕೈಯಿಂದ ಮಾಡಿಸ್ಬೇಕು ಅಂತ ಹೇಳ್ತಾರೆ ಆಸೆ ಐತ್ರಿ ಅಂತಂದ್ರು ಅವರು. ಸಿದ್ಧಾರೂಢ ಸಂತೋಷಪಟ್ಟರಂತೆ, ಭಾಳ ಸಂತೋಷಪ್ಪ, ನೀ ನಿಮ್ಮ ಸಮಾಜದ ಜನರನ್ನು ಕರ್ಕೊಂಡು ಅಲ್ಲಿದ್ದಂತಹ ಭಕ್ತರನ್ನು ಕರ್ಕೊಂಡು ದೇವಸ್ಥಾನವನ್ನು ತಯಾರು ಮಾಡು, ಮೂರ್ತಿ ಸ್ಥಾಪನೆಗೆ ನಾನೇ ಬರ್ತೀನಿ ಅಂತ ಹೇಳಿದರು ಅವರು. ಸಿದ್ಧಾರೂಢರು ಯಾವ ಸೈಜಿನೊಳಗೆ ಲಿಂಗ್ ಇರಬೇಕು, ಯಾವ ಸೈಜಿನೊಳಗೆ ಬಸವಣ್ಣನ ಮೂರ್ತಿ ಇರಬೇಕು ಅನ್ನೋದನ್ನು ಸಹಿತ ಸಿದ್ಧಾರೂಢರನ್ನ ಹೇಳಿದ್ರಂತೆ. ಅದ ಪ್ರಕಾರನ ಈ ಪೀತಾಂಬರಪ್ಪ ಮುರುಗೋಡ್ರವರು ಮತ್ತು ಅಲ್ಲಿದ್ದಂಥ ಗಣ್ಯರೆಲ್ಲರೂ ಸೇರಿಸಿ ಬೊಮ್ಮಾಪುರ ಓಣಿ ಚಿತ್ರಗಾರ ಓಣಿ ಅಲ್ಲೇ ಒಂದು ಸುಂದರವಾದಂಥ ಈಶ್ವರ ದೇವಸ್ಥಾನವನ್ನು ಕಟ್ಟಿಸಿದರು. ಆ ಒಂದು ಈಶ್ವರ ದೇವಸ್ಥಾನಕ್ಕೆ ಸಿದ್ಧಾರೂಢ ಮಹಾಸ್ವಾಮಿಗಳನ್ನು ಕರ್ಕೊಂಡು ಮೂರ್ತಿ ಸ್ಥಾಪನೆಗೆ ಬಂದರು. ಪುಣ್ಯಗಳಿಗೆ ಬಂತು ನೋಡ್ರಿ. ಸಿದ್ಧಾರೂಢರು ಸಂತೋಷದಿಂದ ಪೀತಾಂಬರಪ್ಪನವರು ಕರ್ಕೊಂಡು ಬಂದಂಥ ಒಂದು ಕಾರ್ಯಕ್ರಮಕ್ಕೆ ಬಂದರು ನೋಡ್ರಿ. 1922 ಒಳಗೆ ಆ ಮೂರ್ತಿಯನ್ನು ಆ ಬೊಮ್ಮಾಪುರ ಓಣಿ ಒಳಗಿರುವಂಥ ಈಶ್ವರ ದೇವಸ್ಥಾನದಲ್ಲಿಯ ಈಶ್ವರ ಲಿಂಗವನ್ನು ಎದುರಿಗೆ ಇದ್ದಂಥ ಬಸವಣ್ಣನ ಮೂರ್ತಿಯನ್ನು ಸ್ವತಃ ಸಿದ್ಧಾರೂಢರ ಹಸ್ತದಿಂದ ಸ್ಥಾಪನೆ ಮಾಡಿದ್ದರು. ಆ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಣ ಪತ್ರಿಕೆ ಅದರದ ಮೂಲ ಪ್ರತಿನೂ ನನಗೆ ಸಿಕ್ಕಿತ್ತು. ಅದರೊಳಗೆ ಎಷ್ಟು ಚಂದ ಬರ್ದಾರ ನೋಡ್ರಿ, ಮರಾಠಿ ಒಳಗೆ ಸ್ವಲ್ಪ ಓದಿ ತೋರಿಸ್ತೇನೆ ನಿಮಗೆ. ಇದು 22/2/1922 ಸಿದ್ಧಾರೂಢ ಸ್ವಾಮಿಗಳ ಕೈಯಿಂದ ಸ್ಥಾಪನೆಯಾದಂಥ ದೇವಸ್ಥಾನ. ಇಲ್ಲಿ ಹೇಳ್ತಾರೆ ಏನಂತಂದ್ರೆ, ಹುಬ್ಬಳ್ಳಿ ಸೋಮವಂಶಿ ಆರ್ಯ ಕ್ಷತ್ರಿಯ ಸಮಾಜ ತರ್ಪೆ ಅಂತ ಹೇಳಿದರು. ಇವರು ಸೋಮವಂಶಿ ಆರ್ಯ ಕ್ಷತ್ರಿಯ ಸಮಾಜದವರು. ಸರ್ವತ್ರ ಬಂಧು ಭಗಿನಿ ಜನಯಾಸ ವಿನಂತಿ ಕರ್ಣ್ಯಾತ ಏತೇಕಿ ಜಗದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿ ಮಹಾರಾಜ ಯಂಚ ಪುಣ್ಯ ಹಸ್ತ ಸ್ಪರ್ಶಾಣಿ ಶ್ರೀ ಈಶ್ವರಾಚಿ ಮೂರ್ತಿ ಸ್ಥಾಪನ ಮಾಘ ಕೃಷ್ಣ ಪಕ್ಷ 13 ಶಕೆ 1800 ಶಕೆ 1845 ಸೋಮವಾರಿ ಮಹಾಶಿವರಾತ್ರಿಚಿ ಪಾವನ ದಿವಸಿ ಸಾಯಂಕಾಳಿ 4 ವಾಸ್ತ ಹೋಣಾರ ಆಹೆ ಯಾಸ್ಥವ ಅಶಾ ಶುಭ ಮಂಗಲ ಪ್ರಸಂಗಿ ಸರ್ವತ್ರ ಅಭಾಲ ವೃದ್ಧ ಭಗಿನೀನಿ ಅವಶ್ಯ ಹಾಜರ ರಾಹುನ ಆಪಲಿ ದೃಢ ಭಕ್ತಿ ಪರಮೇಶ್ವರಾಚಿ ಸಾನ್ನಿಧ್ಯ ಅರ್ಪಣ ಕರುಣಿ ದೇಹಾಚಿ ಸಾರ್ಥಕತಾ ಕರುಣಿಗ್ಯಾಯ್ಚಿ ಸರ್ವತ್ರಾಸಿ ಹಾತ ಜೋಡುನ ವಿನಂತಿ ಆಹಿ ಅಂಥೇಳಿಕಾರ. ಭಾಳ ಚಂದ ಬರೆದ್ರು ನೋಡ್ರಿ. ಹಿಂದಿನ ಕಾಲದೊಳಗೆ ಎಷ್ಟು ನಯ ವಿನಯ ಇತ್ತು, ಈಗಿನ ಕಾಲದಾಗ ನೋಡಿದರೆ ಲೇ ಅನ್ನೋದ್ಲೆ ಮಾತಾಡೋದ್ರು ಸಣ್ಣ ಹುಡುಗರು ಸಹಿತ ದೊಡ್ಡವ್ರಿಗೆ. ಅಲ್ಲಿ ಹೇಳ್ತಾರೆ ಏನಂದ್ರೆ, ಚಿದಂಬರಪ್ಪ ಮುರುಗೋಡ್ಕರ್, ಮುಕುಂದಪ್ಪ ದೇವಿದಾಸ, ಮಹಾದೇವಪ್ಪ ಇಂಜಿನಿಯರ್, ವೆಂಕಪ್ಪ ಸೌದಾಗರ, ಮಲ್ಲಪ್ಪ ಕಾಂಬ್ಳೆ ಅಂಥೇಳಿ ಆಪ್ಲೆ ನಮ್ರ ಅಂತ ಹೇಳ್ತಾರ. ತಮ್ಮ ಆಗಮನಾಭಿಲಾಷಿಗಳು ಅಂತಾರಲ್ಲ, ತಮ್ಮ ಅವರಾದಂಥ ಅಂತ ಹೇಳ್ತಾರೆ. ಈ 5 ಜನ ಮುಖ್ಯಸ್ಥರ ಹೆಸರನ್ನು ಸಹಿತ ಈ ಒಂದು ಪತ್ರಿಕೆ ಒಳಗೆ ಹೇಳಿದ್ದಾರೆ. ಭಾಳ ಚಂದ ಹೇಳಿದ್ದಾರೆ. ಇಲ್ಲೇನಂತಂದ್ರೆ,
ಸದ್ಗುರುಗಳಾದಂಥ ಸಿದ್ಧಾರೂಢ ಮಹಾಸ್ವಾಮಿಗಳ ಅಮೃತವಾದ ಹಸ್ತದಿಂದ ಈಶ್ವರನ ಪ್ರತಿಷ್ಠಾಪನೆಯಾಗತೈತಿ. ಅಂತಹ ಪವಿತ್ರವಾದ ಕಾರ್ಯಕ್ರಮದೊಳಗೆ ತಾವು ಬಂಧು ಬಳಗ ಸಮೇತವಾಗಿ ಆಗಮಿಸಿ ಪವಿತ್ರವಾದಂಥ ಸೇವೆ ಒಳಗೆ ಪಾಲ್ಗೊಂಡು ತಮ್ಮ ಶರೀರದ ಸಾರ್ಥಕತೆಯನ್ನು ಮಾಡ್ಕೊಳ್ಬೇಕಂಥೇಳಿ ಕೈ ಮುಗಿದು ನಿಮ್ಮ ಹಂತಕ್ಕೆ ಬಿಡ್ಕೋತೀವಿ ಅಂತ ಹೇಳಿದಾರ. ಸಿದ್ಧಾರೂಢರು ಬಂದರು 22/2/1922 ಬೊಮ್ಮಾಪುರ ಓಣಿಗೆ ಬಂದರು. ಈಶ್ವರ ಲಿಂಗವನ್ನು ಆದ್ರಿಗೆ ಎದುರಿಗೆ ಇದ್ದಂಥ ಬಸವಣ್ಣನನ್ನು ಹಸ್ತ ಮುಟ್ಟಿದರು. ಅವರ ಹಸ್ತದಿಂದ ಪ್ರತಿಷ್ಠಾಪನೆಯಾಯಿತು. ಪ್ರತಿಷ್ಠಾಪನೆ ಮುಗಿಸಿ ಆವಾಗ ಬಾಗಿಲು ಸಣ್ಣದಿತ್ತು, ನಾನು ನೋಡಿದ್ದೇನೆ ಅದನ್ನು 1998 ನಮಗೆ ಗುರುಗಳೂ ಆಗ್ಬೇಕು. ಅವರು ಮಲ್ಲಿಕಾರ್ಜುನ ಸಿಂದಗಿಯವರು ನನ್ನಲ್ಲಿ ಕರ್ಕೊಂಡು ಹೋಗಿದ್ದರು ಆ ಈಶ್ವರ ದೇವಸ್ಥಾನಕ್ಕೆ. ಅಲ್ಲಿ ನನಗೆ ಭಾಳ ಚಂದ ಹೇಳಿದ್ರು ಅವರು ಅಲ್ಲಿ ನಡೆದಂಥ ಘಟನೆ. ಸಿದ್ಧಾರೂಢರು ಮೂರ್ತಿ ಸ್ಥಾಪನೆ ಮಾಡಿ ಹೊರಗೆ ಬರುವಾಗ ಎತ್ತರ ಬಾಳಿದ್ರು ಸಿದ್ಧಾರೂಢರು, ಅಜಾನಬಾಹು ಅಂತ ಕರಿತಿದ್ರು ಅವ್ರನ್ನ. ಹಿಂಗೆ ಬಗ್ಗಿ ಹೋಗುವಾಗ ಅವ್ರ ತಲೆಗೆ ಆ ಕಟ್ಟಿಗೆ ತೊಲಿ ಬಡಿತಂತ್ರಿ, ಬಾಗಿಲು ತೊಲಿ ಬಡಿತು. ಬಡದು ಕಚ್ಚ ಬಿದ್ದಂಗಾಗಿ ರಕ್ತ ಸೊರಕತ್ತು ಸಿದ್ಧಾರೂಢರದು. ಆವಾಗ ಈ ಪೀತಾಂಬರಪ್ಪ ಮುರುಗೋಡ್ರವರು ಹೆದರಿದ್ರು, ನಮ್ಮಪ್ಪಗೆ ತೆರಿಗೆ ಬಡಿತಲ್ಪ ಅಂತೇಳಿ ಒಂದು ವಸ್ತ್ರ ತೊಗೊಂಬರಕ್ಕೆ ಬಂದರು. ಸಿದ್ಧಾರೂಢರು ಅಂದರು ಏನು ಮಾಡಬೇಡ ನಿಂದ್ರಿಂದ್ರು, ಮತ್ತು ಹಳ್ಳಿ ಗರ್ಭಗುಡಿ ಒಳಗೆ ಹೋಗಿ ತಮಗೆ ಬರ್ತಿರುವಂಥ ರಕ್ತವನ್ನು ಹಿಂಗೆ ತೊಗೊಂಡು ಆ ಈಶ್ವರಲಿಂಗದ ಮೇಲೆ ಸಿಂಪಡಿಸಿದ್ರಂತೆ. ಮತ್ತು ಹೊರಗೆ ಬಂದಕ್ಕಾರ ಮತ್ತು ತಮಗೆ ಹತ್ತಿದಂಥ ರಕ್ತವನ್ನು ತೊಗೊಂಡು ಬಂದು ಆ ಬಸವನನ್ನ ಮೂರ್ತಿ ಮೇಲೂ ಸಹಿತ ತಮ್ಮ ರಕ್ತವನ್ನು ಸಿಂಪಡಿಸಿದ್ರಂತೆ. ಅಷ್ಟೊತ್ತಿಗೆ ಸಿದ್ಧಾರೂಢರಿಗೆ ಬರೋ ರಕ್ತ ನಿಂತು. ಸಿದ್ಧಾರೂಢರು ಅಂದರು ನೋಡಪ್ಪ, ಗಂಧದಲ್ಲಿ ಅಭಿಷೇಕ ಮಾಡ್ತದು, ತುಪ್ಪದಿಂದ ಅಭಿಷೇಕ ಮಾಡ್ತಾರೋ, ಭಸ್ಮದಿಂದ ಅಭಿಷೇಕ ಮಾಡ್ತಾರೋ, ಹಾಲು ಮೊಸರಿನಿಂದ ಪಂಚಾಮೃತದಿಂದ ಅಭಿಷೇಕ ಮಾಡ್ತಾರ, ಆದರೆ ಅದೆಲ್ಲದಕ್ಕೂ ಶ್ರೇಷ್ಠವಾದಂಥ ಈ ಪವಿತ್ರವಾದ ಶರೀರದೊಳಗೆ ಹರಿದಾಡುವಂಥ ರಕ್ತದಿಂದ ಇವತ್ತು ಈ ಬೊಮ್ಮಾಪುರ ಓಣಿಯೊಳಗಿರುವಂಥ ಈಶ್ವರನಿಗೆ ಅಭಿಷೇಕ ಆತು. ಇವತ್ತು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತೀನಿ. ಏನಂತಂದ್ರೆ ಈ ಹಳೆ ಹುಬ್ಬಳ್ಳಿ ಭಾಗದೊಳಗೆ ಇರುವಂತಹ ಭಾಳ ಜನ ವೃದ್ಧರು, ಅವರಿಗೆ ಮಠದ ಮಠ ಬರಕ್ಕೆ ಅನುಕೂಲಿಲ್ಲ, ಕೆಲವು ಜನ ಆರೋಗ್ಯ ಸರಿಯಿಲ್ಲ, ಅಂಥವರು ನನ್ನ ಮಠಕ್ಕೆ ಬರೋದು ಬೇಡ, ಈ ಬೊಮ್ಮಾಪುರ ಓಣಿ ಅದ ಬೊಮ್ಮಾಪುರ ಓಣಿಯನ್ನು ಚಿತ್ರಗಾರ ಓಣಿ ಅಂತಲೂ ಕರೀತಾರೆ, ಅಲ್ಲಿರುವಂಥ ಈ ಈಶ್ವರನನ್ನು ದರ್ಶನ ಮಾಡಿಕೊಂಡ್ರೆ ನನ್ನ ಸಂಪೂರ್ಣವಾದಂಥ ಆಶೀರ್ವಾದ ಇರ್ತೈತಿ ಅಂತ ಹೇಳಿಕ್ಯಾರ. ಸಿದ್ಧಾರೂಢ ಅಪ್ಪುಗಳನ್ನು ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದ್ರಂತೆ. ಅಂತಹ ಪವಿತ್ರವಾದಂಥ ಬೊಮ್ಮಾಪುರ ಓಣಿಯ ಈಶ್ವರ ದೇವಸ್ಥಾನದ ಅಲ್ಲಿದ್ದಂಥ ಎಲ್ಲ ಸದ್ಭಕ್ತ ಮಂಡಳಿ ಕೂಡಿ ವಾರ್ಷಿಕೋತ್ಸವವನ್ನು 100 ಆತ್ರಿ 1922 ಸ್ಥಾಪನೆಯಾಗಿತ್ತು, 2022 100 ಮುಗಿದು ಅದಕ್ಕಾಗಿ ಈ ಶಿವರಾತ್ರಿಗೆ 100 ಆಗ್ತೈತೆ ಅಂತ ಹೇಳಿ ತಿಳ್ಕೊಂಡು ಇದ ಬರುವಂತಹ 16/2/23 ಅಂದರೆ ಇದೇ ತಿಂಗಳ 16 ತಾರೀಕಿನಿಂದ 22/2/23 ಅಂದರೆ ಇದೇ ತಿಂಗಳ ಫೆಬ್ರವರಿ 16 ತಾರೀಕಿನಿಂದ 22 ತಾರೀಕಿನವರೆಗೆ ವಿಶೇಷವಾದಂತಹ ಬೊಮ್ಮಾಪುರ ಓಣಿಯ ಈಶ್ವರ ದೇವಸ್ಥಾನದ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಕತ್ತಾರ. ಹುಬ್ಬಳ್ಳಿಯೊಳಗಿದ್ದಂತಹ ತಮಗೆ ಪ್ರಾರ್ಥನೆ ಏನಂದ್ರೆ 16 ತಾರೀಕಿನಿಂದ 22 ತಾರೀಕಿಗೆ ನಡೆಯುವಂಥ ಆ ಬೊಮ್ಮಾಪುರ ಓಣಿ ಈಶ್ವರ ದೇವಸ್ಥಾನದ ವಾರ್ಷಿಕೋತ್ಸವದೊಳಗೆ ಪಾಲ್ಗೊಳ್ಳ್ರಿ. ಬೇರೆ ಊರಿಂದ ಅನುಕೂಲ ಆದರೆ ಬಂದ ಅವರೂ ಸಹಿತ ಆ ಈಶ್ವರನ ದರ್ಶನವನ್ನು ಪಡ್ಕೊಂಡು ಪುನೀತರಾಗ್ರಿ ಅಂತ ಹೇಳಿ ಬೇಡಿಕೊಂಡು ಈ ವಿಷಯವನ್ನು ನನಗೆ ಹೇಳಿದಂತಹ ಆ ಪೀತಾಂಬರಪ್ಪ ಮುರುಗೋಡ್ ಅವರ ಮರಿ ಮೊಮ್ಮಗನಾದಂಥ ಮಹೇಶ್ ಮುರುಗೋಡ್ ಅವರನ್ನು ಸಹಿತ ನಾ ಇಲ್ಲಿ ಸ್ಮರಿಸಬೇಕಾಗ್ತೈತಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹಿತ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.